ರಾಜ್ಯದಲ್ಲಿ ಬಹುತೇಕ ಕಡೆ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆ ಹಿನ್ನೆಲೆಯಲ್ಲಿ ಶಾಲಾ ಕ ಒಂದು ಕ ಕಟ್ಟಡಗಳು ಶಿಥಿಲಾವಸ್ಥೆಗೊಂಡಿರುವುದರಿಂದ ಒಂದು ಸುತ್ತೋಲೆಯನ್ನು ಹೊಡೆಸಲಾಗ್ತಿದೆ ಅದು ಶಾಲಾ ಶಿಕ್ಷಣ ಮತ್ತು ಸುರಕ್ಷತಾ ಇಲಾಖೆ ಕಡೆಯಿಂದ ಎಲ್ಲೆಲ್ಲಿ ಶಾಲೆಗಳು ಒಂದು ಶಿಥಿಲಾವಸ್ಥೆಗಿದವೋ ವರ್ಣ ಆರ್ಭಟ ಜಾಸ್ತಿ ಆಗಿರೋದ್ರಿಂದ ಅಂತಹ ಶಿಥಿಲಾವ್ಯವಸ್ಥೆಯಲ್ಲಿರುವ ಕಟ್ಟಡಗಳೆಲ್ಲ ಮತ್ತು ಶೌಚಾಲಯಗಳನ್ನು ಮಕ್ಕಳು ಬಳಸದಂತೆ ನಿಗಾವಹಿಸಿ ಆ ಕಟ್ಟಡದಲ್ಲಿ ತಕ್ಷಣ ಮಕ್ಕಳನ್ನು ಸ್ಥಳಾಂತರಿಸಲು ಸೂಚನೆಯನ್ನು ನೀಡಲಾಗಿದೆ ಅಲ್ಲಿಂದ ಮಕ್ಕಳಿಗೆ ಕೆಮ್ಮು ಜ್ವರ ಕೋವಿಡ್ ಲಕ್ಷಣಗಳು ಕಂಡು ಬಂದರೆ ತಕ್ಷಣ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಿ ಕೆಲವು ಶಾಲೆಯ ತರಗತಿ ಒಳಗಡೆಗಳಿಗೆ ನೀರು ತುಂಬಿದ್ರೆ ಆ ಶಾಲೆಯ ನೀರು ಸ್ವಚ್ಛ ಮಾಡಿ ಬಳಿಕ ಮಕ್ಕಳನ್ನು ಬರಲಿಕ್ಕೆ ಹೇಳಿ ಜೊತೆಗೆ ಸ್ಥಳೀಯ ಪುರಸಭೆ ಮತ್ತು ಗ್ರಾಮ ಪಂಚಾಯಿತಿ ನೆರವಿನೊಂದಿಗೆ ಶಾಲಾ ತರಗತಿಗಳನ್ನು ಸ್ವಚ್ಛಪಡಿಸಿಕೊಳ್ಳಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಪೂರ್ವ ಅನುಮತಿ ಪಡೆದು ಆ ಶಾಲೆಗೆ ಅವತ್ತು ಒಂದು ವೇಳೆ ಶಿಥಲಾವಸ್ಥೆ ಇದ್ರೆ ರಜೆಯನ್ನು ಘೋಷಣೆ ಮಾಡಿ ಮಕ್ಕಳಿಂದ ಮ ಈ ಮಳೆಯಿಂದ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಹಾಗೂ ಜೀವಹಾನಿಯಾಗದಂತೆ ಆಗದಂತೆ ನೋಡಿಕೊಳ್ಳಿ ಅಂತ ಶಿಕ್ಷಣ ಇಲಾಖೆ ಆದೇಶವನ್ನು ಹೊರಡಿಸಿದೆ ಶಿಕ್ಷಣ ಮತ್ತು ಸುರಕ್ಷತಾ ಇಲಾಖೆಯ ಆಯಾ ಮುಖ್ಯೋಪಾಧ್ಯಾಯರಿಗೆ ಈ ರೀತಿಯಾದ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ ಅದು ಮಳೆಯ ಭೀತಿಯಿಂದಾಗಿ ಸಾಕಷ್ಟು ಕಡೆ ಅದು ಗೌರ್ಮೆಂಟ್ ಸ್ಕೂಲುಗಳಂತೂ ಶಿಥಲಾವಸ್ಥೆಯಲ್ಲಿ ಇದ್ದೇ ಇರ್ತವೆ ಒಂದು ಕಡೆಗೆ ಮಳೆ ಸೋರ್ತಾ ಇರುತ್ತೆ ಇನ್ನೊಂದು ಕಡೆಗೆ ಶೌಚಾಲಯ ವ್ಯವಸ್ಥೆ ದುರಸ್ತಿಯನ್ನು ಹೊಂದಿರುತ್ತೆ ಇವೆಲ್ಲ ನಿಟ್ಟಿನಲ್ಲಿ ಗಮನಿಸಿದ ಶಿಕ್ಷಣ ಇಲಾಖೆ ಈ ಒಂದು ಕ್ರಮವನ್ನು アディショグのホルシで ರಾಜ್ಯದಲ್ಲಿ ಈಗಾಗಲೇ ಎಡ ಬಿಡದೆ ಸುರಿಯುತ್ತಿರೋದ್ರಿಂದ ಮಳೆ ಮನೆ ಮಟ್ಟಗಳು ಕೂಡ ಕುಸಿದು ಕುಸಿದು ಮನೆಗಳು ಕುಸಿದು ಬೀಳ್ತಾ ಇದ್ದಾವೆ ಅಂಥದ್ರಲ್ಲೂ ಶಾಲಾ ಕಟ್ಟಡಗಳು ತೀರಾ ಹಳೆಯದಿದ್ದಾಗ ಅಲ್ಲಿ ಶಿಥಲಾವಸ್ಥೆಯಲ್ಲಿ ಏನಾದರೂ ಇದ್ದು ಒಳಗಡೆಗೆ ನೀರು ಬರ್ತಾ ಇದ್ದರೆ ಅಂತಹ ಶಾಲೆಗಳಿಗೆ ಮಕ್ಕಳನ್ನು ಯಾವುದೇ ರೀತಿ ಕೂರಿಸಬೇಡಿ ಅಂತಲ್ಲಿ ಆ ಒಂದು ಜಿಲ್ಲಾಧಿಕಾರಿಗಳ ಆದೇಶದ ಅಥವಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಪೂರ್ವ ಆದೇಶ ಅನುಮತಿಯನ್ನು ಪಡೆದುಕೊಂಡು ಆ ಶಾಲೆಗೆ ರಜೆಯನ್ನು ಘೋಷಣೆ ಮಾಡಿ ಒಂದು ವೇಳೆ ಅಂಥ ರೀತಿ ನೀರು ಗೀರು ಏನಾದರೂ ತುಂಬಿಕೊಂಡಿದ್ರೆ ಸ್ಥಳೀಯ ಪುರಸಭೆ ಅಥವಾ ಗ್ರಾಮ ಪಂಚಾಯಿತಿಯ ನೆರವಿನಿಂದ ಆ ಶಾಲೆಯ ಸ್ವಚ್ಛತಾ ಕಾರ್ಯವನ್ನ ಮಾಡಿಕೊಳ್ಳಿ ಜೊತೆಗೆ ಮಳೆಯಿಂದ ಮಕ್ಕಳಿಗೆ ಯಾವುದೇ ರೀತಿಯ ಪ್ರಾಣಹಾನಿ ತೊಂದರೆ ಆಗದಂತೆ ನೋಡಿಕೊಳ್ಳಿ ಅಂತ ಶಿಕ್ಷಣ ಇಲಾಖೆ ಆದೇಶವನ್ನ ಹೊರಡಿಸಿದೆ